ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನಾನು ಓಂ. ಕೇಂದ್ರ ಸರ್ಕಾರ ಮುಂದಿನ 2024 ಲೋಕಸಭಾ ಚುನಾವಣೆಗೆ ಏನು ತಯಾರಿ ಮಾಡ್ಕೋಬೇಕು ಈಗಿಂದಲೇ ಶುರು ಮಾಡಿದೆ. ಒಂದೂವರೆ ವರ್ಷಗಳ ಮೊದಲೇ ಅಂದರೆ BJP ಸರ್ಕಾರ ತಯಾರಿ ಶುರು ಮಾಡಿಕೊಂಡಿದೆ. ಇದು ಹೇಗಿದೆ ಅಂದರೆ, ಕುಮಾರಣ್ಣನವರ ಗ್ರಾಮ ವಾಸ್ತವ್ಯ ಕಾನ್ಸೆಪ್ಟ್ ಏನಿತ್ತು ಅಂದರೆ, HD ಕುಮಾರಸ್ವಾಮಿಯವರ ಗ್ರಾಮ ವಾಸ್ತವ್ಯ ಕಾನ್ಸೆಪ್ಟ್ ಏನಿತ್ತೋ ಅದನ್ನು ಲೋಕಸಭಾ ಕ್ಷೇತ್ರಗಳಿಗೆ ಎಲ್ಲೆಲ್ಲೆಲ್ಲ BJP ಸೋತಿದೆಯೋ ಅಲ್ಲಿಗೆ ಅಪ್ಲೈ ಮಾಡುವಂಥ ಯೋಜನೆಯನ್ನು BJP ಮಾಡ್ಕೋತಾ ಇದೆ ಅನ್ನುವಂಥದ್ದು. ಅಂದರೆ ಕರ್ನಾಟಕದಲ್ಲಿ ಕೂಡ BJP 2 ಕ್ಷೇತ್ರಗಳಲ್ಲಿ ಕೇವಲ 2ರಲ್ಲಿ ಸೋತಿದ್ದು, ಒಂದು ಪಕ್ಷೇತರ ಆಯಿತು, ಮಂಡ್ಯ ಲೋಕಸಭಾ ಕ್ಷೇತ್ರ ಸುಮಲತಾ ಅಂಬರೀಷ್ ಅವ್ರಿಗೆ ಗೆದ್ದಿದ್ದು, ಅದಕ್ಕೂ ಕೂಡ ಮೋದಿಯವರು ಬಂದು ಓಟ್ ಹಾಕಿ ಅಂತ ಒಂದು ಮಾತನ್ನು ಹೇಳಿದರು. ಆದರೆ ಬೆಂಗಳೂರು ಗ್ರಾಮಾಂತರ ಹಾಗೇ ಹಾಸನ, ಇದೆರಡು ಒಂದು ಕಡೆಯಲ್ಲಿ DK ಸುರೇಶ್, ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ. ಸೊ ಈ 2 ಕ್ಷೇತ್ರಗಳನ್ನು ಕರ್ನಾಟಕದಲ್ಲಿ BJP ಸೋತಿದ್ದು, ಕೇಂದ್ರಕ್ಕೆ ಭಾಳ ದೊಡ್ಡ ಕೊಡುಗೆ ಕರ್ನಾಟಕದಿಂದ 25 ಸಂಸದರನ್ನು ಕೊಡ್ತು. ಆದರೆ ಸೋತಿರೋ 2 ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಜೊತೆಗೆ ದೇಶದ 144 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು ಸೋತಿದೆಯೋ ಅಲ್ಲಿ ಲೋಕಸಭಾ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಉಸ್ತುವಾರಿಯನ್ನು ಇರ್ತಾರಲ್ಲ, ಸೊ ಆ ಉಸ್ತುವಾರಿಯನ್ನು ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ BJP ಕಳಿಸುವಂಥ ಯೋಜನೆಯಲ್ಲಿದೆ. ಅಂದರೆ ಕೆಲವು ದಿನಗಳಿಂದ ಇದರ ಬಗ್ಗೆ ತುಂಬ ಡೀಟೇಲ್ ಆದಂಥ ತಯಾರಿಯನ್ನು BJP ಮಾಡ್ಕೋತಾ ಇದೆ. ನೀವು ಗಮನಿಸಿರ್ಬೋದು, ನಮ್ಮ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿಯಾಗಿ ಅಂದರೆ ಕೇಂದ್ರದ ಉಸ್ತುವಾರಿಯಾಗಿ, ಇಲ್ಲಿಯ ಲೋಕಸಭೆಗೆ ಉಸ್ತುವಾರಿ ಬೇರೆ ಇರ್ತಾರೆ, ಕೇಂದ್ರದ ಉಸ್ತುವಾರಿಯಾಗಿ ಜೈಶಂಕರ್ ಅವರು, ಏನು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದೆರಡು ಬಾರಿ ಬೆಂಗಳೂರಿಗೆ ಇತ್ತೀಚೆಗೆ ಬಂದು ಹೋಗಿದ್ದಾರೆ. ಸೊ ಅವರಿಗೆ ಕೇಂದ್ರದ ಒಬ್ಬ ಸಚಿವರಿಗೆ ಕೂಡ ಒಂದು ಉಸ್ತುವಾರಿಯನ್ನು, ಅಂದರೆ ಯಾವ್ಯಾವೆಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಸೋತಿದ್ದಾರೋ, ಸೊ 40 ಕ್ಲಸ್ಟರ್ಗಳನ್ನಾಗಿ ವಿಂಗಡಿಸಿದ್ದಾರೆ. 144 ಲೋಕಸಭಾ ಕ್ಷೇತ್ರಗಳು BJP ಸೋತಿದ್ದರಲ್ಲಿ 40 ಕ್ಲಸ್ಟರ್ಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ಕರ್ನಾಟಕದ ಭಾಗಕ್ಕೆ ಏನು ಜೈಶಂಕರ್ ಅವ್ರನ್ನ ಉಸ್ತುವಾರಿ ಮಾಡಿದ್ದಾರೆ, ವಿದೇಶಾಂಗ ಸಚಿವರನ್ನು. ಸೊ ಅವರು ಬೆಂಗಳೂರು ಗ್ರಾಮಾಂತರ ಹಾಗೆ ಹಾಸನ ಭಾಗವನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ. ಇಲ್ಲಿಯ ಆ ಲೋಕಸಭಾ ಕ್ಷೇತ್ರಗಳಿಗೆ ರಾಜ್ಯದ BJP ಉಸ್ತುವಾರಿ ಯಾರಿರ್ತಾರೆ, ಸೊ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಸೊ ಮುಖ್ಯವಾದ ಕೆಲವು ಪ್ರದೇಶಗಳಿಗೆ ಎಲ್ಲೆಲ್ಲೆಲ್ಲ ಹೋಗಬೇಕು ಅನ್ನೋದನ್ನು ಗುರುತಿಸಿಕೊಂಡು ಅಲ್ಲಿಯ ಹಳ್ಳಿಗಳ ಕಷ್ಟವನ್ನು ಅರ್ಥ ಮಾಡ್ಕೋತಾ, ಅಲ್ಲಿಯ ಜನರ ಕಷ್ಟದ ಬಗ್ಗೆ ಕೇಳ್ತಾ, ಜೊತೆಗೆ BJP 5 ವರ್ಷದ ಸಾಧನೆಗಳನ್ನು ಅವರು ಮುಂದೆ ಇಡ್ತಾ, ಆ ಭಾಗದಲ್ಲಿ BJP ಸಂಘಟಿಸುವಂಥ ಕೆಲಸಕ್ಕೆ BJP ತಯಾರಿ ಮಾಡ್ಕೋತಾ ಇದೆ. 2024 ಮತ್ತೊಮ್ಮೆ ನರೇಂದ್ರ ಮೋದಿಯವರೇ BJP ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಅಮಿತ್ ಶಾ ಅವರು ಕೆಲವು ತಿಂಗಳುಗಳ ಹಿಂದೆ ಈಗಾಗಲೇ ಘೋಷಣೆಯ ರೀತಿಯೆಲ್ಲ ಹೇಳಿದರು. ಇನ್ನು BJP ಸಹಜವಾಗಿಯೇ ಮೋದಿಯವರ ಹೆಸರಿನಿಂದನೇ ಗೆದ್ದು ಬಂದಿದ್ದು, ಅದೊಂದು ದೊಡ್ಡ ಶಕ್ತಿಯಾಗಿ ಬಳಸ್ಕೋತಾ ಇದೆ BJP. 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲ ಯಾವ ರೀತಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ಒಂದು ಕಡೆ ತಯಾರಿ ಮಾಡ್ಕೋತಾ ಇದೆ, ಇನ್ನೊಂದು ಕಡೆಯಲ್ಲಿ KCR ಅವರು BRS ಪಾರ್ಟಿ ಅಂತ ಶುರು ಮಾಡಿಕೊಂಡು ಒಂದು ತೃತೀಯ ರಂಗವನ್ನು, ಅದಕ್ಕೆ ಏನು ಕುಮಾರಸ್ವಾಮಿ ಆ್ಯಂಡ್ HDK ಆ್ಯಂಡ್ ಟೀಮ್ ಹೋಗಿ ಸೇರಿಕೊಂಡಿದ್ದು ಇರಬಹುದು. ಜೊತೆಗೆ ತೃಣಮೂಲ ಕಾಂಗ್ರೆಸ್ ರೀತಿ ಒಂದು ಪ್ರಯತ್ನ ನಡೀತಾ ಇದ್ರೆ, ಅಂದರೆ ಅವರು ಕೂಡ ಮಮತಾ ಬ್ಯಾನರ್ಜಿ ಭಾಳ ಸ್ಟ್ರಾಂಗ್ ಆಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಾದರೂ ಕೊನೆ ಅವಕಾಶ ನೋಡಿಬಿಡೋಣ ಅನ್ನೋ ಥರದಲ್ಲಿ ಮೋದಿಯವ್ರನ್ನ ಸೋಲಿಸಲೇಬೇಕು ಅಂತ, BJP ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ರೆ, ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಆಮ್ ಆದ್ಮಿ ಕೂಡ ನಿಧಾನಕ್ಕೆ ಹಲವು ರಾಜ್ಯಗಳಲ್ಲಿ ಸ್ಪರ್ಧೆ ಮಾಡ್ತಾ 2 ರಾಜ್ಯಗಳನ್ನು ಗೆದ್ದುಕೊಂಡು ಅದು ಕೂಡ ಲೋಕಸಭೆಗೆ ಲಗ್ಗೆ ಇಡೋದಕ್ಕೆ ತಯಾರಿ ಮಾಡ್ಕೋತಾ ಇದೆ. ಸೊ ಹಾಗಾಗಿ BJP ಈ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಮೊದಲೇ ಎಲ್ಲೆಲ್ಲೆಲ್ಲ ಸೋತಿದ್ದೀವೋ ಅಲ್ಲಿ ನಾವು ಸೋಲಬಾರದು ಅಂತೇಳಿ ಅಲ್ಲಿ ಗೆಲ್ಲೋದಕ್ಕೆ ಭಾಳ ಅಣತಂತ್ರವನ್ನು ಮಾಡ್ತಾ ಇರುವಂಥದ್ದು ಇದು. ಸದ್ಯದ ಅಪ್ಡೇಟ್ಸ್ ಇದರ ಕುರಿತಾದ ಹೆಚ್ಚಿನ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.